हाय फ्रेंड्स वेलकम बैक नोड़ता मधु जय यूट्यूब चानल नानु पुण्यभूमि जगद बग्गे वीडियोस आगे माट्बिट्टिदीनि लास्ट अल्ले नावु सरकार के हेळिद्वि बेड्कोंडु इद्वि आदष्टु दयविट्टु पुण्यभूमि जग ऐनिदे कुंटे जग बालण्णवर फैमिली ऐनु स्वल्प ಶರತ್ ಗಳೊಂದಿಗೆ ದಾನ ಕೊಟ್ಟಿದ್ದಾರೆ ಅದನ್ನ ಏನಿದೆ ಕೇಸ್ ಹೈಕೋರ್ಟ್ ಅಲ್ಲಿ ಅದನ್ನ ಕ್ಲಿಯರ್ ಮಾಡ್ಕೊಡಿ ಅಂತ ಈಗಾಗ್ಲೇ ವಿಡಿಯೋ ಎಲ್ಲ ಮಾಡಿ ಬಿಟ್ಟಿದ್ವಿ ಈಗ ಏನಾಗಿದೆ ಅಂದ್ರೆ ಲಾಸ್ಟ್ ಡಿಸೆಂಬರ್ 30 ಕ್ಕೆ ಕೊನೆಯದಾಗಿ ಗಡುವು ಸರ್ಕಾರಕ್ಕೆ ಈಗ ರೀಸೆಂಟ್ ಆಗಿರೋದು ಬಿಜೆಪಿ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳು ಅವರು ಎಲೆಕ್ಷನ್ ನಲ್ಲಿ ಬಿಜಿ ಇದ್ದರು ಅದಲ್ಲ ಮುಗ್ದಿದೆ ಎಲೆಕ್ಷನ್ ಅಲ್ಲ ಆಗಿದೆ ಈಗ ಆದಷ್ಟು ಈಗ ಅಭಿಮಾನ್ ಸ್ಟುಡಿಯೋದಲ್ಲಿ ಪುಣ್ಯಭೂಮಿ ಏನಿದೆಯೋ 11 ಕುಂಟೆ ದಾನವಾಗಿ ಕೊಟ್ಟಿರೋ ಜಾಗ ಹೇಗೆ ದಾನವಾಗಿ ಕೊಟ್ಟಿದರೋ ಅದನ್ನ ಏನಿಲ್ಲ ಹೈಕೋರ್ಟ್ ನಲ್ಲಿ ಕೇಸ್ ಇರದು ಸ್ವಲ್ಪ ಡಿಕ್ಲೇರ್ ಮಾಡಬೇಕು ಗವರ್ನಮೆಂಟ್ ಅವರು ಮುಖ್ಯಮಂತ್ರಿಗಳು ಏನಿದ್ದಾರೆ ಆ ಲಾಸ್ಟ್ ವಿಡಿಯೋದಲ್ಲೂ ನಾನು ಹೇಳಿದೆ ಮೂರು ಜನ ಮುಖ್ಯಮಂತ್ರಿಗಳು ಯಾರೇ ಯಡಿಯೂರಪ್ಪನವ್ರು ಆಗ್ಬೋದು ಸಿದ್ದರಾಮಯ್ಯ ಅವರಾಗ್ಬೋದು ಆಮೇಲೆ ಕುಮಾರಸ್ವಾಮಿ ಅವ್ರು ಬಂದ್ರು ಕುಮಾರಸ್ವಾಮಿ ಅವ್ರು ಬಂದಾಗ ಪತ್ರಗಳೆಲ್ಲ ಏನ್ ದಾನವಾಗಿ ಕೊಟ್ಟಿದ್ದಾರೆ ಅದೆಲ್ಲ ಬಿಡುಗಡೆ ಆಗಿತ್ತು ಮತ್ತೆ ಆದ್ರೆ ಅದನ್ನ ಕೇಸ್ನ ಕ್ಲಿಯರ್ ಮಾಡಕ್ ಆಗಿರ್ಲಿಲ್ಲ ಅವ್ರು ಇದ್ದಿದ್ರೆ ಮಾಡ್ಕೊಟ್ಟಿರೋರೇನೋ ಅಂತ ಮಾತಿತ್ತು ಬಟ್ ಅವ್ರ ಅಧಿಕಾರ ಹೋಯ್ತು ಮತ್ತೆ ಬಿಜೆಪಿ ಬಂತು ಮತ್ತೆ ಯಡಿಯೂರಪ್ಪ ಅವ್ರು ಬಂದ್ರು ಅವರು ಕೋವಿಡ್ ಇದ್ರಲ್ಲಿ ಯಾವ್ದು ತಲೆಗೆ ಹಾಕೊಳ್ಳಿಲ್ಲ ಅದಾದ್ಮೇಲೆ ಅವರು ಕೂಡ ತಮ್ಮ ಮಂತ್ರಿ ಸ್ಥಾನದಿಂದ ಕೆಳಗಡೆ ಇಳಿದು ಈಗ ಬಸವರಾಜ ಬೊಮ್ಮಾಯಿ ಅವರಿದ್ದಾರೆ ಇದು ಮೂರು ಜನ ಮುಖ್ಯಮಂತ್ರಿಗಳು ಅಲ್ಲ ಅವಾಗ ನೋಡಿದ್ರೆ ಎಷ್ಟು ಜನ ಮುಖ್ಯಮಂತ್ರಿಗಳು ಬಂದಿದ್ದಾರೆ ಆಕ್ಚುಲಿ ನಮ್ಮ ಅಪ್ಪಾಜಿ ಅವರು ತೀರ್ಕೊಂಡಾಗ ಯಡಿಯೂರಪ್ಪ ಅವರೇ ಇದ್ದಿದ್ದು ತಗೊಂಬಂದು ಇಲ್ಲಿಗೆ ಹಾಕ್ಬಿಟ್ರು ಇದ್ರ ಮೇಲೆ ಕೇಸ್ ಇದೆಯೋ ಏನೋ ಒಂದು ಗೊತ್ತಿರ್ಲಿಲ್ಲ ಅಭಿಮಾನ್ ಸ್ಟುಡಿಯೋಗೆ ಹಾಕ್ಬಿಟ್ರು ತಗೊಳ್ಳಿ ಅದು ಸ್ಮಾರಕ ಇನ್ನೇನ್ ಕಟ್ಟಬೇಕು ಅನ್ನೋವಾಗ್ಲಿಂದನು ಶುರು ಆಯ್ತು ತಲೆನೋವುಗಳು ಒಂದಲ್ಲ ಒಂದು ಆಗಲ್ಲ ಆಗಲ್ಲ ಅಂತ ಇಲ್ಲಿ ಭಾರತಿ ಮೇಡಮ್ ಅವರಾಗ್ಲಿ ಸಾಕಾಗಿ ಆ ಜಾಗ ಕೈಬಿಟ್ಟು ಮತ್ತೆ ಮೈಸೂರಲ್ಲಿ ಜಾಗ ತಗೊಂಡ್ರು ಅದಕ್ಕೂ ಕೇಸ್ ಬಿತ್ತು ಇತ್ತೀಚೆಗೆ ಆ ಕೇಸ್ ಕೂಡ ಮೈಸೂರಲ್ಲಿ ಕ್ಲಿಯರ್ ಆಯ್ತು ಅಲ್ಲಿ ಕೆಲಸ ನಡೀತಾ ಇದೆ ನಮಗ್ ಬೇಕಾಗಿರೋದು ಈಗ ಪುಣ್ಯಭೂಮಿ ಅದನ್ನ ಉಳಿಸ್ಕೊಳ್ಳೇಬೇಕು ಪ್ರತಿಯೊಬ್ಬ ಅಭಿಮಾನಿಗಳಿಗೂ ಆ ಜಾಗ ಬೇಕೇ ಬೇಕು ಯಾಕಂದ್ರೆ ಆ ಜಾಗ ಒಂಥರ ಬಿಡಿ ಅಲ್ಲಿ ಹೋಗ್ ಬಂದ್ರೆ ಒಂದ್ ಅನುಭವ ಅದು ಯಾರು ಕೊಡಕ್ಕಾಗಲ್ಲ ಆ ಜಾಗದಲ್ಲಿ ಅವ್ರು ಇದಾರೆ ಅಂತಾನೆ ಎಲ್ಲಾರು ತಿಳ್ಕೊಂಡು ಅವಾಗವಾಗ ಅಲ್ಲಿ ಹೋಗಿ ಬರ್ತಾ ಇರ್ತಾರೆ ನಾನು ಎಷ್ಟೋ ಸಲ ಹೋಗ್ತಾ ಇರ್ತೀನಿ ಬಟ್ ಈಗ ಇಷ್ಟ ರೀಸೆಂಟ್ ಆಗಿ ಏನಾಗಿದೆ ಅಲ್ಲೂ ಕೂಡ ಮೈಸೂರಲ್ಲಿ ಸ್ಮಾರಕ ನಡೀತಾ ಇದೆ ಓಕೆ ತುಂಬಾ ಖುಷಿ ಅಲ್ಲಿ ಒಂದು ಸಂಸ್ಥೆ ಓಪನ್ ಆಗುತ್ತೆ ಅದು ಸಿಕ್ಕಾಪಟ್ಟೆ ಅದೊಂದು ರೇಂಜ್ ಅಲ್ಲಿ ಇರುತ್ತೆ ಅದ್ರ ಬಗ್ಗೆ ಬೇರೆ ತರನೇ ವಿಡಿಯೋ ಮಾಡಿ ನಿಮ್ಗೆ ತಿಳಿಸ್ಕೊಡ್ತೀನಿ ಬಟ್ ಈಗ ಬೇಕಾಗಿರೋದು ಮಾನ್ಯ ಮುಖ್ಯಮಂತ್ರಿಗಳು ಬಸವರಾಜ ಬೊಮ್ಮಾಯಿ ಅವರು ದಯವಿಟ್ಟು ಆದಷ್ಟು ಬೇಗ ಈ ಡಿಸೆಂಬರ್ 30 ಲಾಸ್ಟ್ ಕೊಟ್ಟಿದ್ದಾರೆ ಗಡುವು ಅದನ್ನ ಆದಷ್ಟು ಬೇಗ ಕ್ಲಿಯರ್ ಮಾಡ್ಕೊಡಿ ಇಲ್ಲ ಅಂದ್ರೆ ಇದೇ 2022 ನೆಕ್ಸ್ಟ್ ಇಯರ್ಗೆ 28 ಒಂದನೇ ತಿಂಗಳು ಮೌರ್ಯ ಸರ್ಕಲ್ ಅಲ್ಲಿ ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದೀವಿ ದಯವಿಟ್ಟು ಅದಕ್ಕೆ ಅವಕಾಶ ಮಾಡ್ಕೊಡ್ಬೇಡಿ ಆದಷ್ಟು ಬೇಗ ಕ್ಲಿಯರ್ ಮಾಡಿ ಇದೇನೇ ಇರ್ಬೋದು ಬೇಗ ಕ್ಲಿಯರ್ ಮಾಡಿದಷ್ಟು ಅಭಿಮಾನಿಗಳು ಖುಷಿ ಆಗುತ್ತೆ ಇಷ್ಟೇ ಕೇಳ್ಕೊಳ್ಳೋದು ಇದ್ರ ಮೇಲೆ ಇನ್ನ ಏನು ಕೇಳ್ಕೊಳ್ಳೋದಿಲ್ಲ ಉಪವಾಸ ಸತ್ಯಾಗ್ರಹಕ್ಕೆ ಆದಷ್ಟು ಅವಕಾಶ ಬೇಡ ನೀವು ಆದಷ್ಟು ಬೇಗ ಕ್ಲಿಯರ್ ಮಾಡಿ ನಾನು ಇಷ್ಟೇ ಕೇಳ್ಕೊಳ್ಳೋದು ಅದು ಹೋದ್ರೆ ಇನ್ನೂ ಎಲ್ಲೆಲ್ಲೋ ಹೋಗುತ್ತೆ ಅದಕ್ಕೋಸ್ಕರ ಉಪವಾಸ ಸತ್ಯಾಗ್ರಹ ಮಾಡೋಕ್ಕಿಂತ ಮುಂಚೆನೆ ದಯವಿಟ್ಟು ಮುಖ್ಯಮಂತ್ರಿಗಳು ಬಗೆಹರಿಸ್ಕೊಡಿ ದಯವಿಟ್ಟು ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ರೋ ದಯವಿಟ್ಟು ಮುಖ್ಯಮಂತ್ರಿಗಳಿಗೆ ಶೇರ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ನೋಡ್ಲಿ ಅವರು ಗೊತ್ತಾಗ್ಲಿ ಮತ್ತೆ ಇದ್ರ ಬಗ್ಗೆ ರಾಜುಗೌಡ ಅವರು ತುಂಬಾನೇ ಹೋರಾಟ ಮಾಡ್ತಾ ಇದಾರೆ ಅವ್ರಿಗೆಲ್ಲ ನಮ್ ಸಪೋರ್ಟ್ ಇದ್ದೇ ಇರುತ್ತೆ ಯಾವಾಗ್ಲೂ ಮತ್ತೆ ಅವ್ರ ಜೊತೆ ಯಾರ್ಯಾರು ಇದ್ದಾರೆ ಯಾವ ಕಡೆ ಅವ್ರ ಎಲ್ಲಾರ್ಗು ಸಪೋರ್ಟ್ ಇರುತ್ತೆ
ನಾನು ಇದ್ರ ಬಗ್ಗೆ ವಿಡಿಯೋ ಮಾಡ್ತಾನೆ ಇರ್ತೀನಿ. ದಯವಿಟ್ಟು ನಮ್ಮ ಸಪೋರ್ಟ್ ಅಲ್ಲ ರಾಜುಗೌಡ ಅವರಿಗಿರುತ್ತೆ, ಮತ್ತೆ ನೀವು ಕೂಡ ಸಪೋರ್ಟ್ ಮಾಡಿ. ಪುಣ್ಯಭೂಮಿ ಆದಷ್ಟು ಬೇಗ ಕ್ಲಿಯರ್ ಆಗಬೇಕು. ಕೆಲವರು ಕಲ್ಲಾಕ ಕೆಲಸ ಮಾಡ್ತಾ ಇದ್ದಾರೆ, ಅದ್ರ ಮೇಲೂ ಬಿಡಿ ಅಂತವ್ರನ್ನೆಲ್ಲ ತಲೆ ಕೆಡಿಸ್ಕೋಬಾರ್ದು. ದಯವಿಟ್ಟು ಈ ವಿಡಿಯೋನ ನಿಮ್ ಕೈಲಾದಷ್ಟು ಶೇರ್ ಮಾಡಿ, ಇಷ್ಟೇ ಕೇಳ್ಕೊಳ್ಳೋದು. ಮತ್ತೆ ಇದ್ರದ್ದು ಅಪ್ಡೇಟ್ಸು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಕೊಡ್ತೀನಿ. ಮತ್ತೆ ಸಿಗೋಣ. ಬಾಯ್ ಫ್ರೆಂಡ್ಸ್.